ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ, ಇಲ್ಲಿನ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ದಾವಣಗೆರೆ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ವಯ ಪ್ರಥಮ ವರ್ಷದ ಪ್ರಥಮ ಸೆಮ್ನ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳಿಗೆ ವಡ್ಡಾರಾಧನೆ. ಶಿವಕೋಟ್ಯಾಚಾರ್ಯ ಬರೆದಿರುವಂಥ ಅಥವಾ ಶಿವಕೋಟ್ಯಾಚಾರ್ಯ ಬರೆದಿದ್ದಾನೆ ಅಥವಾ ಇನ್ನೊಬ್ಬ ಕರ್ತೃವಿನ ಹೆಸರನ್ನು ಕೂಡ ಚಾಲ್ತಿಯಲ್ಲಿದೆ, ಬ್ರಾಜಿಷ್ಣು ಅಂತಂದ್ಬಿಟ್ಟು. ಆದರೆ ಸಾಮಾನ್ಯವಾಗಿ ನಾವು ಶಿವಕೋಟ್ಯಾಚಾರ್ಯ ಅಂತಂದ್ಬಿಟ್ಟು ನಾವು ಒಪ್ಕೊಂಡು ಬಂದಿದ್ದೀವಿ. ಬ್ರಾಜಿಷ್ಣು ಅನ್ನುವಂಥ ಒಬ್ಬ ಲೇಖಕ ಇದನ್ನು ಬರೆದಿದ್ದಾನೆ ಅನ್ನುವಂಥ ಒಂದು ವಾದನೂ ಕೂಡ ಇದೆ. ಅದೇನೇ ಇರಲಿ, ಈಗ ನಮ್ಮ ಈಗಿನ ಸೆಮ್ನ ಅವಶ್ಯಕತೆಗೆ ತಕ್ಕಂಗೆ ಶಿವಕೋಟ್ಯಾಚಾರ್ಯ ಈ ವ್ಯಕ್ತಿ ವಡ್ಡಾರಾಧನೆಯನ್ನು ಬರೆದಿರುವಂಥದ್ದು ಅನ್ನುವಂಥದ್ದು ಒಂದು. ಈ ಶಿವಕೋಟ್ಯಾಚಾರ್ಯ ಬರೆದಿರುವಂಥ ವಡ್ಡಾರಾಧನೆಯ 19 ಕಥೆಗಳಲ್ಲಿ ಒಂದು ಕತೆ ಭದ್ರಬಾಹು ಭಟಾರರ ಕಥೆ ಅಂತಂದ್ಬಿಟ್ಟು. ಡಿ ಎನ್ ನರಸಿಂಹಾಚಾರ್ಯರು ಕನ್ನಡದ ಅತ್ಯಂತ ಪ್ರಗಲ್ಭವಾಗಿರುವಂಥ ವಿದ್ವಾಂಸರು, ಅಗಾಧ ಪಾಂಡಿತ್ಯವನ್ನು ಹೊಂದಿರುವಂಥ ವಿದ್ವಾಂಸರು. ಇವರು ಈ ವಡ್ಡಾರಾಧನೆ ಕೃತಿಯನ್ನು ಅತ್ಯಂತ ಶಾಸ್ತ್ರೀಯವಾಗಿ ಮತ್ತು ಪ್ರೌಢ ರೂಪದಲ್ಲಿ ಇದನ್ನು ಸಂಪಾದನೆ ಮಾಡಿದ್ದಾರೆ, ಎಡಿಟ್ ಮಾಡಿದ್ದಾರೆ. ಈ ಪಾಠಕ್ಕೆ ಅದೇ ಪಠ್ಯವನ್ನು, ಅಂದರೆ ಡಿ ಎನ್ ನರಸಿಂಹಾಚಾರ್ಯರು ಸಂಪಾದನೆ ಮಾಡಿರುವಂಥ ವಡ್ಡಾರಾಧನೆ ಅನ್ನುವಂಥ ಕೃತಿಯನ್ನು ಇಲ್ಲಿ ಮೂಲವಾಗಿ ಬಳಸಿಕೊಳ್ಳಲಾಗಿದೆ. ಅದರಲ್ಲಿ ಅವರು ಸಂಪಾದನೆ ಮಾಡಿರುವಂಥ ಡಿ ಎನ್ ನರಸಿಂಹಾಚಾರ್ಯರು ಸಂಪಾದನೆ ಮಾಡಿರುವಂಥ ಆ ಕೃತಿಯಲ್ಲಿ ಬರುವಂಥ ಒಂದು ಉಲ್ಲೇಖ ಅಂದರೆ ಈ ಕತೆ ಅಂದರೆ ವಡ್ಡಾರಾಧನೆ ಮತ್ತು ಲೇಖಕ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಕೃತಿಯ ಹೆಸರಿಗೆ ಸಂಬಂಧಪಟ್ಟಂಗೆ ಒಂದು ಸೆಂಟೆನ್ಸ್ ಬಳಕೆಯಾಗಿದೆ, ಒಂದು ವಾಕ್ಯ ಬಳಕೆಯಾಗಿದೆ. ಈ ಪೇಳ್ದ 19 ಕಥೆಗಳು ಶಿವಕೋಟ್ಯಾಚಾರ್ಯರ್ ಪೇಳ್ದ ವಡ್ಡಾರಾಧನೆಯ ಕವಚವು ಮಂಗಳ ಮಹಾಶ್ರೀ ಅಂತಂದ್ಬಿಟ್ಟು ಇದೆ. ಅದರ ಜೊತೆಗೇನೆ ಇನ್ನೊಂದು ಏನು ಅಂತಂತಂದ್ರೆ ಬ್ರಾಜಿಷ್ಣುವಾರಾಧನೆ ಶಾಸ್ತ್ರಿ ನೋಡ್ರಿ. ಇನ್ನೊಂದು ಅಲ್ಲಿ ಶಿವಕೋಟ್ಯಾಚಾರ್ಯ ಅಂತ ಮೊದಲು ಬಂತು, ನಂತರ ಬ್ರಾಜಿಷ್ಣುವಾರಾಧನಾ ಶಾಸ್ತ್ರಿ ಕರ್ನಾಟಕ ಟೀಕಾ ಅಂತಂದ್ಬಿಟ್ಟು ಒಂದು ಹೆಸರು ಬಂದಿದೆ. ಇಲ್ಲಿ ಬ್ರಾಜಿಷ್ಣು ಅನ್ನುವಂಥ ಹೆಸರು ಬಂದಿದೆ. ಆಮೇಲೆ ಕೃತಿಗೆ ಇಲ್ಲಿ ಆರಾಧನಾ ಕರ್ನಾಟಕ ಟೀಕಾ ಅಂತಂದ್ಬಿಟ್ಟು ಕೂಡ ಒಂದು ಹೆಸರು ಬಳಕೆಯಾಗಿದೆ. ನಾವು ಹೇಳ್ತಾ ಇರುವಂಥದ್ದು ವಡ್ಡಾರಾಧನೆ ಅಂತಂದ್ಬಿಟ್ಟು, ಶಿವಕೋಟ್ಯ ಮೊದಲನೇ ಉಲ್ಲೇಖದಲ್ಲಿ ಶಿವಕೋಟ್ಯಾಚಾರ್ಯರು ಬೆಳೆದ ವಡ್ಡಾರಾಧನೆ ಅನ್ನುವಂಥ ಒಂದು ಪದಪುಂಜ ಬಳಕೆಯಾಗಿದೆ. ನಂತರದ ಪದಪುಂಜದಲ್ಲಿ ಬ್ರಾಜಿಷ್ಟು ಬರೆದಿರುವಂಥ ಆರಾಧನಾ ಶಾಸ್ತ್ರ ಕರ್ನಾಟಕ ಟೀಕಾ ಅಂತ ಒಂದು ಪದಪುಂಜ ಬಳಕೆಯಾಗಿದೆ. ಸೊ ಹಾಗಾಗಿ ಈ ವಡ್ಡಾರಾಧನೆ ಅನ್ನುವಂಥ ಈ ಕೃತಿಗೆ ಇನ್ನೂ ಒಂದು ಹೆಸರು ಕೂಡ ಇರುವಂಗೆ ತೋರುತ್ತೆ. ಅದು ಬ್ರಾಜಿಷ್ಣುವಿನ, ಅಂದರೆ ಬ್ರಾಜಿಷ್ಣು ರಚಿಸಿರುವಂಥ ಆರಾಧನಾ ಕರ್ನಾಟಕ ಟೀಕಾ ಅಂತಂದ್ಬಿಟ್ಟು. ಅದರ ಜೊತೆಗೆ ಇದನ್ನು ಉಪಸರ್ಗ ಕೇವಲಿಗಳ ಕಥೆ ಅಂತಲೂ ಕೂಡ ಕರೀತಾರೆ. ಉಪಸರ್ಗ ಕೇವಲಿಗಳು ಅಂತಂದ್ಬಿಟ್ಟು ಈ 19 ಕಥೆಗಳಿದೀವಲ್ಲ, ಈ 19 ಕಥೆಗಳು ಕೂಡ 19 ಸಾಧಕರ ಕಥೆಗಳು. ಒಂದು ಜೈನ ಮತದ ತತ್ವಗಳ ಅನುಸಾರ ಅವರು ಅನೇಕ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಎಡರು ತೊಡರುಗಳನ್ನು ಎದುರಿಸಿ ಅದನ್ನು ಸಹಿಸಿಕೊಂಡು ಹಿಂಸೆಯನ್ನು ಭಾವಿಸದೆ ಅಹಿಂಸೆಯನ್ನು ಮನಸ್ಸಿನಲ್ಲಿ ಪರಿಭಾವಿಸಿ ನಂತರ ಮೋಕ್ಷಕ್ಕೆ ಹೋದಂಥವರ ಕತೆ ಇದು ಅಂತಂದ್ಬಿಟ್ಟು ಹೇಳುವಂಥ ಅರ್ಥದಲ್ಲಿ ಇದನ್ನು ಉಪಸರ್ಗ ಕೇವಲಿಗಳ ಕತೆ ಅಂತ ಕರೆಯಲಾಗಿದೆ. ಕೇವಲಿ ಅನ್ನುವಂಥದ್ದು ಜೈನ ಧರ್ಮದಲ್ಲಿ ಬರುವಂಥ ಒಂದು ತಾಂತ್ರಿಕವಾಗಿರುವಂಥ ಪದ. ತಾಂತ್ರಿಕ ಅಂತಂದರೆ ನಾವು ಪರಿಭಾಷಾತ್ಮಕವಾಗಿರುವಂಥ ಪದ ಅಂತ ತಿಳ್ತೀವಲ್ಲ ಅದು. ಇಲ್ಲಿ ಕೇವಲ ಜ್ಞಾನವನ್ನು ಮಹಾವೀರ ಹೆಂಗೆ ಪಡಿತಾನೆ ಆ ಥರ ಕೇವಲ ಜ್ಞಾನವನ್ನು ಪಡೆದಂಥವರ ಕಥೆ ಅನ್ನುವಂಥ ಲೆಕ್ಕದಲ್ಲಿ. ನಾವು ಉಪಸರ್ಗ ಅಂತಂತಂದರೆ ಆ್ಯಕ್ಚುಲಿ ತೊಂದರೆ ಅಂತಂತ ಅರ್ಥ. ತೊಂದರೆ ಅಥವಾ ಸಮಸ್ಯೆ ಅಥವಾ ಎಡರುಗಳು ಇತ್ಯಾದಿಗಳು. ಈ ತೊಡರುಗಳು ಅಥವಾ ಎಡರುಗಳು ಅಥವಾ ಈ ಸಮಸ್ಯೆಗಳು ಇವು ನಾಲ್ಕು ತೆರನಾಗಿರುತ್ತೆ ಅಂತಂದ್ಬಿಟ್ಟು ಜೈನ ಮತದಲ್ಲಿ ನಂಬಲಾಗಿದೆ. ಇದನ್ನು ಉಪಸರ್ಗ ಅಂತ ಕರೀತಾರೆ. ಉಪಸರ್ಗದಲ್ಲಿ ಮೊದಲನೇದು ದೇವತೆಗಳಿಂದ ಉಂಟಾಗುವಂಥ ಉಪಸರ್ಗ, ಅದನ್ನು ದೇವೋಪಸರ್ಗ ಅಂತ ಕರೀತಾರೆ. ದೇವತೆಗಳಿಂದ ಉಂಟಾಗುವಂಥ ತೊಂದರೆಗಳು ಅಂತಂದ್ಬಿಟ್ಟು. ಇನ್ನೊಂದು ಮಾನವ ಉಪಸರ್ಗ ಅಂತಂದ್ಬಿಟ್ಟು ಮಾನವರಿಂದ ಉಂಟಾಗುವಂಥ ತೊಂದರೆಗಳು. ಒಬ್ಬ ಸಾಧಕನಿಗೆ ಮನುಷ್ಯರಿಂದ ಉಂಟಾಗುವಂಥ ತೊಂದರೆಗಳು ಮಾನವ ಉಪಸರ್ಗ. ಇನ್ನೊಂದು ತೊಂದರೆ ಇದೆ ತಿರ್ಯಕೋಪಸರ್ಗ ಅಂತ. ತಿರ್ಯಕ್ ಅಂತಂತಂದ್ರೆ ಪ್ರಾಣಿಗಳು.
ಪ್ರಾಣಿಗಳಿಂದ ಉಂಟಾಗುವಂತ ಸಮಸ್ಯೆ. ಒಬ್ಬ ಸಾಧಕ ಸಾಧನೆಯಲ್ಲಿ ನಿರತನಾಗಿರುವಂತ ಸಂದರ್ಭದಲ್ಲಿ ಪ್ರಾಣಿಗಳಿಂದ ಉಂಟಾಗುವಂತ ಸಮಸ್ಯೆಗಳನ್ನ ತೊಂದರೆಗಳನ್ನ ಅವನು ಹೆಂಗೆ ನೀಗಿಸಿಕೊಂಡು ತನ್ನ ಸಾಧನೆಯಲ್ಲಿ ಮಗ್ನನಾಗಿ ಅವನು ತನ್ನ ಸಾಧನೆಯನ್ನು ಪೂರೈಸಿ ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ ಅನ್ನುವಂಥದ್ದು. ಇನ್ನೊಂದು ಕೊನೆಯದು ಅಚೇತನ ಉಪಸರ್ಗ ಅಂತ ಅಂದ್ಬಿಟ್ಟು. ಅಚೇತನ ಅಂತಂತಂದ್ರೆ ಜಡವಸ್ತು, ಚೇತನ ಇಲ್ಲದೇ ಇರುವಂಥದ್ದು. ಈ ಜಡವಸ್ತುವಿನಿಂದ ಉಂಟಾಗುವಂತ ತೊಂದರೆ, ಫಾರ್ ಎಕ್ಸಾಂಪಲ್, ಈಗ ಜಡವಸ್ತು ಅನ್ನುವಂಥದ್ದು ಪ್ರಾಕೃತಿಕವಾಗಿರುವಂತಹ ವಸ್ತುಗಳನ್ನ ಇಲ್ಲಿ ಸೂಚಿಸ್ತಾ ಇದೆ. ಅಪಾರವಾಗಿರುವಂತಹ ಬಿಸಿಲು ಅಥವಾ ಚಳಿ ಅಥವಾ ಗಾಳಿ ಅಥವಾ ಮಳೆ, ಇವುಗಳನ್ನು ಸಹಿಸಿಕೊಂಡು ತಪಸ್ಸಿನಲ್ಲಿ ಸಾಧನೆಯಲ್ಲಿ ನಿರತನಾಗುವಂತ ಸಾಧಕ, ಈ ತರ ಈ ನಾಲ್ಕು ಉಪಸರ್ಗಗಳನ್ನ ಎದುರಿಸಿ ಕೇವಲ ಜ್ಞಾನವನ್ನ ಪಡೆದಂತವರು ದೇವ, ಮಾನವ, ತಿರ್ಯ ಮತ್ತೆ ಅಚೇತನ. ಈ ನಾಲ್ಕು ಉಪಸರ್ಗಗಳನ್ನ ಎದುರಿಸಿ ನಿಂತು ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದಂತವರ ಕತೆ ಅಂತ ಹೇಳುವಂತ ಅರ್ಥದಲ್ಲಿ ಉಪಸರ್ಗ ಕೇವಲಿಗಳ ಕತೆ ಅಂತ ಇದನ್ನ ಕರೆಯಲಾಗಿದೆ. ಒಡ್ಡಾರಾಧನೆ ಎನ್ನುವಂಥದ್ದು ಆಕ್ಚುಲಿ ಇದನ್ನ ಒಡ್ಡ ಅಂತಂತಂದ್ರೆ ಇಲ್ಲಿ ದೊಡ್ಡವನು ಅಥವಾ ಹಿರೀಕರು ಅಥವಾ ಪೂರ್ವಿಕರು ಅನ್ನುವಂಥ ಅರ್ಥದಲ್ಲಿ ಇದನ್ನು ಬಳಸಿದೆ. ಅಂದರೆ ಹಿರಿಯರ ಸಾಧನೆಯ ಕತೆ ಅಂತ ಅನ್ನುವಂಥ ಅರ್ಥದಲ್ಲಿ. ಇನ್ನೊಂದು ಆರಾಧನಾ ಕತೆ, ಅಂಥವರ ಆರಾಧನೆ ಅಂದರೆ ಅಂಥವರ ಗೌರವ ಭಾವದಿಂದ ಅಂಥವರ ಬಗೆಗಿನ ಗೌರವ ಅಥವಾ ಪೂಜ್ಯ ಭಾವದಿಂದ ಹೇಳಲಾಗಿರುವಂಥ ಕಥೆಗಳು ಅನ್ನುವಂಥ ಲೆಕ್ಕದಲ್ಲಿ. ಮತ್ತು ಇದು ಕನ್ನಡದಲ್ಲಿ ಹೇಳಲಾಗಿರುವಂಥದ್ರಿಂದ ಆರಾಧನಾ ಕರ್ನಾಟ ಟೀಕಾ ಅನ್ನುವಂಥ ಹೆಸರನ್ನು ಕೂಡ ಬಳಸಲಾಗಿದೆ. ಬೇರೆ ಬೇರೆ ಇನ್ನು ಇದ ವಡ್ಡಾರಾಧನೆಯ ಕಾಲದ ಬಗ್ಗೆ ಹೇಳೋದಾದರೆ ಬೇರೆ ಬೇರೆ ಇದು ವಾದ ವಿವಾದಗಳನ್ನು ಪರಿಶೀಲಿಸಿ ಕೊನೆಗೆ ಡಿ ಎಲ್ ನರಸಿಂಹಾಚಾರ್ಯರು ಒಂದು ತೀರ್ಮಾನಕ್ಕೆ ಬರುವಂಥದ್ದು ಏನು ಅಂತಂತಂದರೆ ಕವಿರಾಜ ಮಾರ್ಗ ಕಾಲಕ್ಕೆ ಅಂದರೆ ಕ್ರಿಸ್ತಶಕ 850 ಸರಿ ಸುಮಾರು ಅಂದರೆ 9ನೇ ಶತಮಾನದ ಮಧ್ಯಭಾಗ ಅಥವಾ ಆರಂಭದ ಭಾಗ ಅಂತ ಇಟ್ಕೊಂಡ್ರೆ ಆ ಭಾಗದಲ್ಲಿ ಈ ಕೃತಿ ರಚನೆಯಾಗಿದೆ ಅಂತಂದ್ಬಿಟ್ಟು ಅಭಿಪ್ರಾಯ ಪಡ್ತಾರೆ. ಇಷ್ಟು ಈ ಕಥೆಗೆ ಸಂಬಂಧಪಟ್ಟಂಗೆ ಒಂದು ಪಿಟಿಕಾಪ್ರಾಯವಾಗಿರುವಂಥ ಅಂದರೆ ಕೃತಿ, ಕರ್ತೃತ್ವ, ಕಾಲ ಮತ್ತು ಈ ಕೃತಿಯ ಹೆಸರು ಮತ್ತು ಕರ್ತೃವಿನ ಹೆಸರು ಇವೆಲ್ಲದರ ಬಗ್ಗಿನ ಚರ್ಚೆಯ ಒಟ್ಟು ಸಂಕ್ಷಿಪ್ತವಾಗಿರುವಂಥ ಸಾರಾಂಶ. ಇದು ತುಂಬ ವಿಸ್ತೃತವಾಗಿರುವಂತಹ ಚರ್ಚೆಯನ್ನ ಮತ್ತು ಇದಕ್ಕೆ ಬಳಸಿಕೊಂಡಿರುವಂತಹ ಹಸ್ತಪ್ರತಿಗಳ ಬಗ್ಗಿನ ವಿವರಗಳನ್ನ ಡಿ ಎಲ್ ನರಸಿಂಹಾಚಾರ್ಯವರು ಕೊಡ್ತಾರೆ ಅವರ ಕೃತಿಯಲ್ಲಿ. ಮೂಲವನ್ನ ಆಸಕ್ತರು ಗಮನಿಸಬಹುದು. ಇದರಲ್ಲಿ ಈ 19 ಕಥೆ ಇದೆ ಒಡ್ಡಾರದಲ್ಲಿ. ಈ 19 ಕಥೆಗಳಲ್ಲಿ ನಮಗೆ ಅಭ್ಯಾಸಕ್ಕಾಗಿ ನಿಗದಿಪಡಿಸಿರುವಂಥದ್ದು ಭದ್ರಬಾಹು ಭಟಾರರ ಕಥೆ ಅಂತಂದ್ಬಿಟ್ಟು. ಇಲ್ಲಿ ಸಾಮಾನ್ಯವಾಗಿ ರೂಢಿಯಲ್ಲಿರುವಂಥ ಅಥವಾ ನಮ್ಮ ಸಿಲೆಬಸ್ನಲ್ಲಿ ನಿಗದಿಯಾಗಿರುವಂಥ ಶಿವಕೋಟ್ಯಾಚಾರ್ಯ ಅನ್ನುವಂಥ ಹೆಸರನ್ನು ಇಟ್ಕೊಳ್ಳಲಾಗಿದೆ ಮತ್ತು ವಡ್ಡಾರಾಧನೆ ಅನ್ನುವಂಥ ಕೃತಿಯ ಹೆಸರನ್ನು ಇಟ್ಕೊಳ್ಳಲಾಗಿದೆ ಅಭ್ಯಾಸಕ್ಕೋಸ್ಕರ. ಆದರೆ ಹೆಚ್ಚಿನ ಅದರ ಬಗ್ಗೆ ವ್ಯಾಸಂಗಕ್ಕೋಸ್ಕರ ಮೂಲ ಪರಿವೇಡಿಯನ್ನು ಮತ್ತು ಮೂಲ ಪೀಠಿಕೆಯನ್ನು ವಿಸ್ತಾರವಾಗಿರುವಂಥ ಪೀಠಿಕೆಯನ್ನು ನರಸಿಂಹಾಚಾರ್ಯವರು ಬರ್ತಿದ್ದಾರೆ, ಅದನ್ನು ಗಮನಿಸ್ಬೋದು. ಈಗ ಭದ್ರಬಾಹು ಭಟರರ ಕತೆ ಎನ್ನುವಂಥದ್ದು 19 ಕಥೆಗಳಲ್ಲಿ ಇದು ಒಂದು ಕತೆ. ಸಾಮಾನ್ಯವಾಗಿ ಏನು ಅಂತಂತಂದ್ರೆ ಈ ಎಲ್ಲಾ ಕಥೆಗಳಿಗೆ 19 ಕಥೆಗಳಿಗೆ ಒಂದು ಸ್ವರೂಪ ಇರುತ್ತೆ. ಏನ್ ಸ್ವರೂಪ ಅಂತಂತಂದ್ರೆ ಸಾಮಾನ್ಯವಾಗಿ ಪ್ರತಿ ಕಥೆಯ ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಒಂದು ಗಾಹೆ ಇರುತ್ತೆ, ಅಂದ್ರೆ ಒಂದು ದ್ವಿಪದಿ ಇರುತ್ತೆ. ಸಂಸ್ಕೃತದ ಶ್ಲೋಕ ಅಂತ ನಾವೇನ್ ಕರಿತೀವಿ 2 ಸಾಲಿನ ಶ್ಲೋಕ, ಆತರ ಪ್ರಾಕೃತದಲ್ಲಿ ಒಂದು ಗಾಹೆ ಇರುತ್ತೆ. ಆ ಗಾಹೆಯಲ್ಲಿ ಆ ಕಥೆಯ ಇಡೀ ಸಾರಾಂಶವನ್ನ ಹೇಳಲಾಗಿರುತ್ತೆ, ಆಮೇಲೆ ಅದಕ್ಕೊಂದು ಒಂದು ಟಿಪ್ಪಣಿಯನ್ನ ಕೊಡಲಾಗಿರುತ್ತೆ. ಆ ಟಿಪ್ಪಣಿಯ ನಂತರ ಕಥೆ ಪ್ರಾರಂಭ ಆಗುತ್ತೆ. ಈಗ ಅದು ಪ್ರಾಕೃತದಲ್ಲಿರುವಂತಹ ಗಾಹೆಯನ್ನ ಇಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ಈ ಕಂಟೆಂಟ್ನ ಸಂದರ್ಭದಲ್ಲಿ ಅದನ್ನ ಕೈಬಿಟ್ಟು ಕಥೆ ಭಾಗವನ್ನು ಮಾತ್ರ ತೆಗೆದುಕೊಂಡು ಇದನ್ನ ನಾವು ಓದಿ ಮೂಲದಲ್ಲಿ ಇದನ್ನ ಓದಿ ಅಭ್ಯಾಸ ಮಾಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಯಾಕೆಂದ್ರೆ ಇಚ್ಚಿಕ ಕನ್ನಡದ ವಿದ್ಯಾರ್ಥಿಗಳಾಗಿರುವಂತ ನಾವು ಮೂಲ ಪಠ್ಯವನ್ನ ಓದುವಂಥದ್ದು, ಅದನ್ನು ಅಭ್ಯಾಸ ಮಾಡುವಂಥದ್ದು, ಅದರಲ್ಲಿ ಬರುವಂತ ಪದಗಳ ಅರ್ಥಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡುವಂಥದ್ದು
ಈ ಕಥೆಯನ್ನು ಅಭ್ಯಾಸ ಮಾಡುವಂಥ ಸರಿಯಾಗಿರುವಂಥ ಕ್ರಮ ಮತ್ತು ಇದರ ನಂತರ ನಾವು ಏನು ಮಾಡ್ಬೋದು ಅಂತಂತಂದರೆ ಈ ಭದ್ರಬಾಹು ಭಟಾರರ ಕಥೆಯ ನಂತರ ಉಳಿದಂಥ 18 ಕಥೆಗಳನ್ನು ಈ ಹಿನ್ನೆಲೆಯಲ್ಲಿ ನಾವು ಅಭ್ಯಾಸ ಮಾಡೋದಕ್ಕೆ ಒಂದು ಇದೊಂದು ಮೆಟ್ಟಿಲು ಅಂತಂತ ನಾವು ತಿಳ್ಕೊಳ್ಬೇಕಾಗಿದೆ. ಈಗ ನಾವು ಆ ಕಥೆಯನ್ನು ಗಮನಿಸ್ಬೋದು. ಭದ್ರಬಾಹು ಭಟಾರರ ಕಥೆ ಅಂತಂದ್ಬಿಟ್ಟು ಓದುವಂಥ ಕ್ರಮ ನೋಡ್ರಿ. ಇದನ್ನು ಆ್ಯಕ್ಚುಲಿ ಪ್ರಾರಂಭದಲ್ಲಿ ಈ ಎಲ್ಲ ಕಥೆಗಳಲ್ಲೂ ಕೂಡ ಈ ಜಂಬೂ ದ್ವೀಪದ ಹಿಂಗೆ ಶುರುವಾಗುತ್ತೆ. ಜಂಬೂ ದ್ವೀಪದ ಭರತ ಕ್ಷೇತ್ರದೋಳು. ಜಂಬೂ ದ್ವೀಪ ಅನ್ನುವಂಥದ್ದು ಆಗಿನ ಕಾಲದ ಬಹುಶಃ ವಿಶ್ವ ಕಲ್ಪನೆ ಇರ್ಬೋದು, ಪ್ರಪಂಚದ ಕಲ್ಪನೆ ಇರ್ಬೋದು, ಅಥವಾ ಈ ಭೂಮಂಡಲದ ಕಲ್ಪನೆ. ಜಂಬೂ ದ್ವೀಪ ಇದೊಂದು ದ್ವೀಪ ಅಂತಂತ ಹೇಳ್ತಾ ಇದ್ದಾರೆ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೋಳು ಫಸ್ಟ್ ಇದನ್ನ ಓದ್ತೀನಿ, ಒಂದು ಪ್ಯಾರ ಓದ್ತೀನಿ, ಓದುವಂಥ ಕ್ರಮವನ್ನ ನೀವು ಗಮನಿಸ್ರಿ, ಸುಮ್ಮನೆ ಅದನ್ನ ಗಮನಿಸ್ರಿ. ಈ ಜಂಬೂ ದ್ವೀಪದ ಎಳೆನಿಸ್ತೀನಿ ಅಲ್ಲಿ ಅದನ್ನ ಪಠ್ಯದಲ್ಲಿ ಗುರುತು ಮಾಡ್ಕೊಳ್ಬೇಕು, ಕಾಮ ಹಾಕ್ಕೊಳ್ಬೇಕು. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೋಳ್ ಪುರವರ್ಧನವೆಂಬುದು ನಾಡು. ಆ ನಾಡಲ್ಲಿ ಕೌಂಡಿನಿ ನಗರವೆಂಬುದು ಕೊಳಲ್, ಅದನಾಡ್ವಂ ಪದ್ಮರಥನೆಂಬುನ್ ಅರಸನ್, ಆತನ ಮಹಾದೇವಿ ಪದ್ಮಶ್ರೀ ಎಂಬುಳ್. ಅಂಥವರ್ಗಳ್ ಇಷ್ಟ ವಿಷಯ ಕಾಮಭೋಗಗಳನ್ನು ಅನುಭವಿಸುತ್ತಿರೆ. ಮತ್ತೆ ಆ ಅರಸನ ಪುರೋಹಿತಂ ನಾಲ್ಕು ವೇದುಂ ಆರ್ ಅಂಗಮುಮಂ 18 ಧರ್ಮಶಾಸ್ತ್ರಗಳುಮಂ ಬಲ್ಲುಂ ಸೋಮಶರ್ಮನೆಂಬುಂ ಪಾರ್ವನ್. ಆತನ ಭಾರ್ಯೆ ಪ್ರತ್ಯಕ್ಷ ಶ್ರೀಯಾ ದೇವತೆಯನೆ ಪೋಲ್ವ ಸೋಮಶ್ರೀ ಎಂಬುಳ್. ಆಯಿರ್ವರ್ಗಂ ಮಗಂ ಪುಟ್ಟಿದಂ. ತಾಯ್ಗಂ ತಂದೆಗಂ ಎಲ್ಲ ನಂಟರ್ಗೆ ಉತ್ಸಾಹಮುಮಂ ಸುಖಮುಂ ವಿಭವಮುಮಂ ಪಡೆವುದು. ಅದರಿಂದ ಆ ಕೂಸಿಂಗೆ ಭದ್ರಬಾಹು ಎಂಬ ಪೆಸರನ್ ಎಲ್ಲರೂ ನೆರೆದಿಟ್ಟೊಡೆ ಆತನು ವಿದಿಗೆಯ ಚಂದ್ರರಂತೆ ಕ್ರಮಕ್ರಮದಿಂ ಸುಖದಿಂ ಬೆಳೆದು ಮುಂಜಿಗಟ್ಟುವ ಪ್ರಾಯಮಾದುಡೆ ಪ್ರಶಸ್ತ ದಿವಸ ವಾರ ನಕ್ಷತ್ರ ಮುಹೂರ್ತದೊಳು ಮುಂಜಿ ಬಂಧನ ಕ್ರಿಯೆಯು ಮಾಡಿದ ಬಳಿಕೆ ತನ್ನ ಊರಗಿಗಳಪ್ಪ ಪಲಂಬರ್ ಮಾಣಿಗಳ್ ಬೆರಸು ಪೊರ ಒಳಲೋಳ್ ಬಟ್ಟಾಡುತ್ತಿರೆ. ಭದ್ರಬಾಹುಮೆಂಬ ಮಾಣಿ ಒಂದು ಬಟ್ಟಿನ ಮೇಗೆ 14 ಬಟ್ಟನ್ ಒಂದೊಂದರ ಮೇಗೆ ಓಳಿಯಿಟ್ಟು ಆಡುತ್ತಿರ್ಪನ್ನಿಗಂ. ಇದು ಒಂದು ಪ್ಯಾರ. ಈ ಪ್ಯಾರ ಓದುವಂಥ ಕ್ರಮ ಹೆಂಗೆ ಅಂತ ತಂದ್ಬಿಟ್ಟು ಇಲ್ಲಿ ನಾನು ನಿಮಗೆ ಮಾದರಿ ಓದಿನಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ಜಂಬೂ ದ್ವೀಪದ ಈಗ ಇದು ಪದಶಃ ಅರ್ಥವನ್ನ ನಾವು ಗಮನಿಸ್ಬೋದು. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೋಳು, ಇದೊಂದು ಜಂಬೂ ದ್ವೀಪ, ಇದೊಂದು ಪ್ರಾದೇಶಿಕವಾಗಿರುವಂಥ ಖಂಡ, ಭೂಖಂಡ, ಅದರ ಹೆಸರು ಜಂಬೂ ದ್ವೀಪ. ಈ ಜಂಬೂ ದ್ವೀಪದಲ್ಲಿ ಭರತ ಕ್ಷೇತ್ರ ಅನ್ನುವಂಥದ್ದು ಒಂದು ಪ್ರಾದೇಶಿಕ ವಲಯ ಇದೆ. ಇದರಲ್ಲಿ ಈ ಭರತ ಕ್ಷೇತ್ರದಲ್ಲಿ ಪುರವರ್ಧನ ಅನ್ನುವಂಥ ಒಂದು ನಾಡಿದೆ. ನೋಡಿ ಎಷ್ಟು ಸರಳವಾಗಿರುವಂತಹ ಭಾಷೆಯನ್ನ ಶಿವಕೋಟ್ಯಾಚಾರ್ಯ ಅಥವಾ ಬ್ರಜಿಷ್ಣು ಬಳಸ್ತಾನೆ ಅಂತಂದ್ರೆ, ಇವತ್ತು ನಾವು ಆಕ್ಚುಲಿ ಇದು ಹಳೆಗನ್ನಡ ಅಂತ ಅನ್ಕೊಂಡ್ರೆ ಹಳೆಗನ್ನಡ, ಆದ್ರೆ ಓದ್ತಾ ಹೋಗ್ತಾ ಇದ್ದಂಗೆ ಇದು ನಮ್ಗೆ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅಂದ್ರೆ ಕರೆಕ್ಟ್ ಆಗಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿದ್ರೆ ಇವತ್ತಿನ ಭಾಷೆಗೆ ತುಂಬಾ ಸಮೀಪವಾಗಿರುವಂಥದ್ದು. ಈ ಭರತ ಕ್ಷೇತ್ರದಲ್ಲಿ ಪುರವರ್ಧನ ಅನ್ನುವಂಥದ್ದು ಒಂದು ನಾಡು. ಆ ನಾಡಿನಲ್ಲಿ ಕೌಂಡಿನಿ ಎನ್ನುವಂಥದ್ದು ಒಂದು ನಗರ, ಒಂದು ಸಣ್ಣ ಒಂದು ಪಟ್ಟಣ. ಆ ಪೊಳಲ ಪೊಳಲ್ ಪೊಳಲ್ ಅಂತಂದ್ರೆ ಪಟ್ಟಣ ಅಂತ, ನಗರ ಅಥವಾ ಪೊಳಲು ಪಟ್ಟಣ ಎರಡು ಕೂಡ ಒಂದೇ. ಆ ಪೊಳಲ ಎಂಬುದು ಪೊಳಲ್, ಆ ಪೊಳಲ್ ಅದನ್ ಆಳ್ವ, ಆ ಪೊಳಲನ್ನ ಆಳ್ತಾ ಇರುವನು ಅಂದ್ರೆ ಕೌಂಡಿನಿ ಎನ್ನುವಂತ ನಗರವನ್ನ ಆಳ್ತಾ ಇರುವಂತವನು ಯಾರು ಅಂತಂದ್ರೆ ಪದ್ಮನಾಥ ಅನ್ನುವಂಥ ಅರಸ. ಆತನ ಮಹಾದೇವಿ, ಮಹಾದೇವಿ ಅಂತಂದ್ರೆ ಇಲ್ಲಿ ಪತ್ನಿ ಅಂತ, ಆತನ ಮಹಾದೇವಿ ಪದ್ಮಶ್ರೀ. ನೋಡ್ರಿ ಕೌಂಡಿನಿ ಎನ್ನುವಂಥದ್ದೊಂದು ನಗರ ಇದೆ ಅಥವಾ ಪೊಳಲಿದೆ, ಪೊಳಲು ಅಂತಂದ್ರೆ ಪಟ್ಟಣ, ಅದನ್ನ ಆಳ್ತಾ ಇರುವಂತವನು ಪದ್ಮರಥ, ಆ ಪದ್ಮರಥನ ಹೆಂಡತಿ ಪದ್ಮಶ್ರೀ. ಅಂಥವರ್ಗಳ್ ಇಷ್ಟ ವಿಷಯ ಕಾಮ ಭೋಗಗಳನ್ ಅನುಭವಿಸುತ್ತ ಇರೆ. ಇದೊಂದು ಸಾಮಾನ್ಯವಾಗಿರುವಂತ ಈ ಸಾಲನ್ನ ವಡ್ಡಾರಾಧನೆಕಾರ ತರ್ತಾನೆ ಅಥವಾ ಶಿವಕೋಟ್ಯಾಚಾರ್ಯ ತರ್ತಾನೆ. ಅಂದ್ರೆ ಅವ್ರು ತುಂಬಾ ಸುಖದಿಂದ ಇದ್ದಾರೆ ಅಂತಂದ್ರೆ ಅವರು ಇಷ್ಟ ವಿಷಯ ಕಾಮ ಭೋಗಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತಂತ ಅರ್ಥ. ಅಂದ್ರೆ ಅವರು ಬಯಸಿದಂತ ವಿಷಯ ಅಂದ್ರೆ ಆಸೆ ಕಾಮ ಭೋಗಗಳನ್ನ ಅನುಭವಿಸ್ತಾ ಇದ್ದಾರೆ
ಅಂತ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಅನುಭವಿಸುತ್ತಾ ಇದೆ. ಮತ್ತ ಅರಸನ ಪುರೋಹಿತ, ಆ ಪದ್ಮರತನ ಪುರೋಹಿತ ಒಬ್ಬ ಇದ್ದಾನೆ. ಅವನು ಎಂಥವನು, ನಾಲ್ಕು ವೇದಮ್ಮ ಆರಂಗಮ್ಮ ಹದಿನೆಂಟು ಧರ್ಮಶಾಸ್ತ್ರಗಳು ಬಲ್ಲು. ಈ ಪುರೋಹಿತ, ಅರಸನ ಪುರೋಹಿತ, ಪದ್ಮರತನ ಪುರೋಹಿತ ಒಬ್ಬ ಇದ್ದಾನೆ. ಅವನು ನಾಲ್ಕು ವೇದಗಳಲ್ಲಿ ಬಲಿದನಾಗಿರುವಂಥವನು, ತಿಳುವಳಿಕೆ ಇರುವಂಥವನು, ಆರು ಅಂಗಗಳನ್ನು, ಷಡ್ ದರ್ಶನಗಳನ್ನು, ಆರಂಗ ಅಂತಂದರೆ ಆರು ಅಂಗಗಳು, ಅದನ್ನು ಷಡ್ ದರ್ಶನ ಅಂತ ಕರೀತಾರೆ. ನ್ಯಾಯ, ಸಾಂಖ್ಯ, ವೈಶೇಷಿಕ, ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ, ಆಮೇಲೆ ವೇದಾಂತ ಅಂತ ಒಟ್ಟು ಆರು ಅಂಗಗಳು. ಆಮೇಲೆ ಹದಿನೆಂಟು ಧರ್ಮಶಾಸ್ತ್ರಗಳು, ಹದಿನೆಂಟು ಧರ್ಮಶಾಸ್ತ್ರಗಳನ್ನ ಬಲ್ಲ ತಿಳಿದಂಥವನು ಸೋಮಶರ್ಮನೆಂಬಂ ಪಾರ್ವಂ. ಅವನ ಹೆಸರು ಸೋಮಶರ್ಮ ಅಂತ. ಪದ್ಮರತನ ಪುರೋಹಿತನ ಹೆಸರು ಸೋಮಶರ್ಮ ಅನ್ನುವಂಥವನು. ಇಷ್ಟು ತಿಳುವಳಿಕೆಯನ್ನ ಹೊಂದಿದ್ದಾನೆ. ಆತನ ಭಾರ್ಯೆ, ಈ ಸೋಮಶರ್ಮನ ಭಾರ್ಯೆ ಅಥವಾ ಪತ್ನಿಯ ಹೆಸರು ಏನು ಅಂತಂದ್ರೆ, ಸೋಮಶರ್ಮ ಆತನ ಭಾರ್ಯೆ ಪ್ರತ್ಯಕ್ಷ ಶ್ರೀಯಾ ದೇವತೆಯನ್ನೇ ಪೋಲ್ವ ಸೋಮಶ್ರೀ ಎಂಬಳು. ಪ್ರತ್ಯಕ್ಷ ಶ್ರೀಯಾ ದೇವತೆ, ಶ್ರೀಯಾ ದೇವತೆ ಅಂತಂತಂದ್ರೆ ಶ್ರೀ ಅಂತಂತಂದ್ರೆ ಲಕ್ಷ್ಮಿ. ಪ್ರತ್ಯಕ್ಷ ಅಂದ್ರೆ ಎದುರಿಗೆ ಬಂದು ಲಕ್ಷ್ಮಿನೇ ನಿಂತಂತೆ ಇರುವಂತಹ ಸೌಂದರ್ಯವನ್ನ ಮತ್ತೆ ಗುಣವನ್ನ ಹೊಂದಿರುವಂತ ಒಬ್ಳು ಹೆಣ್ಮಗಳು ಸೋಮಶ್ರೀ ಎಂಬಳು. ನೋಡ್ರಿ, ಆ ಪುರೋಹಿತನ ಹೆಸರು ಸೋಮಶರ್ಮ, ಆತನ ಪತ್ನಿಯ ಹೆಸರು ಸೋಮಶ್ರೀ ಅನ್ನುವಂಥವಳು. ಆ ಇರ್ವರ್ಗಂ ಮಗಂ ಪುಟ್ಟಿದು, ಇಬ್ಬರಿಗೂ ಉಪ ಮಗ ಆದ. ತಾಯಿಗಂ ತಂದೆಗಂ ಎಲ್ಲಾ ನಂಟರಿಗೆ ಉತ್ಸಾಹಮ್ಮಂ ಸುಖಮ್ಮಂ ವಿಭವಮ್ಮಂ ನೆರೆ ಪಡೆಯುವುದರಿಂದ. ನೋಡ್ರಿ, ತಾಯಿಗೆ ತಂದೆಗೆ ಎಲ್ಲಾ ನಂಟರಿಗೆ ಉತ್ಸಾಹಮ್ಮಂ ಸುಖಮ್ಮಂ ವಿಭವಮ್ಮಂ ಪಡೆಯುವುದು. ಎಲ್ಲ ನಂಟರಿಗೆ, ತಂದೆ ತಾಯಿಗಳಿಗೆ ಉತ್ಸಾಹ, ಸುಖ, ವೈಭವ ಇತ್ಯಾದಿಗಳೆಲ್ಲನೂ ಕೂಡ ಅವನು ತಂದು ಅವನ ಹುಟ್ಟಿದ ನಂತರ ಸಿಕ್ತಂತೆ, ಪಡೆದ್ರಂತೆ. ಸೊ ಹಾಗಾಗಿ ಆ ಕೂಸಿಂಗೆ ಭದ್ರಬಾಹು ಅನ್ನುವಂಥ ಹೆಸರನ್ನ ಎಲ್ಲರೂ ನೆರೆದಿಟ್ಟುಟೆ. ಆ ಹೆಸರನ್ನ ಭದ್ರಬಾಹು ಅನ್ನುವಂಥ, ಭದ್ರವಾಗಿರುವಂತಹ ಬಾಹುಗಳನ್ನ ಹೊಂದಿರುವಂಥವನು ಅನ್ನುವಂಥ ಹೆಸರಲ್ಲಿ ನಮ್ಗೆ ಹಿಂಗೆ ನಿಂದಿದ ತಕ್ಷಣ ನಮ್ಗೆ ಶ್ರವಣ ಬೆಳಗುಳದ ಗೊಮ್ಮಟನ ಕಲ್ಪನೆ ನಮ್ಗೆ ಬರಬೇಕು. ಅದನ್ನು ಕೂಡ ಭದ್ರಬಾಹು ಅನ್ನುವಂಥದ್ದು, ಬಾಹುಬಲಿ ಎನ್ನುವಂಥ ಹೆಸರನ್ನ ಹೊಂದಿದೆ. ಅಂದ್ರೆ ಬಾಹುಗಳಲ್ಲಿ ಬಲವನ್ನ ಹೊಂದಿರುವಂಥದ್ದು ಅಂದ್ರೆ ಭದ್ರವಾಗಿರುವಂತಹ ಬಾಹುವನ್ನು ಹೊಂದಿರುವಂಥದ್ದು ಅಂತ. ಈ ಭದ್ರಬಾಹು ಅನ್ನುವಂತ ಹೆಸರನ್ನ ಎಲ್ಲರೂ ಕೂಡ ಸೇರಿ ಇಟ್ರದನ್ನ. ಅವನು ಬೆಳೀತಾ ಇದ್ದಾನೆ ಈ ಭದ್ರಬಾಹು, ಹಿಂಗೆ ಬಿದಿಗೆಯ ಚಂದ್ರನಂತೆ. ಅಂದ್ರೆ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತ, ಅಂದ್ರೆ ಹುಣ್ಣಿಮೆಯ ಕಡೆಗೆ ಚಲಿಸ್ತಾ ಇರುವಂತ ಚಂದ್ರನ ತರ ಕ್ರಮದಿಂದ ಸುಖದಿಂದ ಬೆಳೆದು ಮುಂಜಿಗಟ್ಟುವ ಪ್ರಾಯ ಆಯ್ತು ಅವನಿಗೆ. ಬೆಳೀತಾ ಇದ್ದಾನೆ, ನಂತರ ಮುಂಜಿಗಟ್ಟುವ ಪ್ರಾಯ ಆಯ್ತು. ಮುಂಜಿಗಟ್ಟದು ಅಂತಂದ್ರೆ ಆಕ್ಚುಲಿ ತ್ರಿವರ್ಣಗಳಲ್ಲಿ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯ, ಇವ್ರಿಗೆ ವರ್ಣ ವ್ಯವಸ್ಥೆಯಲ್ಲಿ ಏನಂತಂದ್ರೆ ಒಂದು ಅಧಿಕಾರ ಇದೆ. ಏನಂತಂದ್ರೆ ಯಜ್ಞೋಪವೀತವನ್ನ, ಬ್ರಹ್ಮೋಪದೇಶವನ್ನ ಪಡೆಯುವಂತ ಅಧಿಕಾರ. ಅಂದ್ರೆ ಯಜ್ಞೋಪವೀತ ಅಂತಂತಂದ್ರೆ ಒಂದು ಜನಿವಾರವನ್ನ ಹಾಕಿಕೊಳ್ಳುವಂತ ಒಂದು ಅಧಿಕಾರ ಇದೆ. ಅದರ ನಂತರ ಅವ್ರಿಗೆ ವಿದ್ಯಾಭ್ಯಾಸ ಮಾಡುವಂತ ಮತ್ತೆ ದೇವರ ಪೂಜೆಯನ್ನು ಮಾಡುವಂತ ಅರ್ಹತೆ ಅವ್ರಿಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ಅವಾಗ ಅವರು ಎರಡನೇ ಸತಿ ಹುಟ್ಟಿದ್ದಾರೆ ಅನ್ನುವಂತ ಒಂದು ತಿಳುವಳಿಕೆ ಇದೆ. ಹಾಗಾಗಿ ಅವರನ್ನ ದ್ವಿಜರು ಅಂತ ಕರೀತಾರೆ. ಸರಿ, ಈಗ ಅವನಿಗೆ ಮುಂಜಿ ಬಂಧನ ಕ್ರಿಯೆ ಮಾಡಿದ್ರು, ಅಂದ್ರೆ ಯಜ್ಞೋಪವೀತದ ಇದು ಕಾರ್ಯಕ್ರಮವನ್ನ ನೆರವೇರಿಸಿದ್ರು. ಹೆಂಗೆ? ಪ್ರಶಸ್ತವಾಗಿರುವಂತ ದಿವಸ, ವಾರ, ನಕ್ಷತ್ರ, ಮುಹೂರ್ತ ಇತ್ಯಾದಿಗಳನ್ನ ನೋಡಿಕೊಂಡು ಮುಂಜಿ ಬಂಧನ ಕ್ರಿಯೆ ಮಾಡಿದ ಬಳಿಕ ತನ್ನ ಓರಗಿಗಳಪ್ಪ, ತನ್ನ ಸಹ ಪ್ರಾಯದವರ ಜೊತೆಗೆ, ತನ್ನ ವಯಸ್ಸಿನವ್ರ ಜೊತೆಗೆ ಪಲಂಬರ್ ಮಾಣಿಗಳ ಬೆರಸು ಹಲವರು ಮಕ್ಕಳ ಜೊತೆಗೆ ಅವನು ಊರಿನ ಹೊರಗೆ, ಅಂದ್ರೆ ಕೌಂಡಿನಿ ಊರಿನ ಹೊರಗೆ ಪೊರ ಓಳಲೋಳ್ ಬಟ್ಟಾಡುತ್ತೀರಿ. ಬಟ್ಟಾಡುತ್ತೀರಿ ಅಂದ್ರೆ ಕಲ್ಲಿನ ಬಿಲ್ಲೆಗಳನ್ನ ಒಂದ್ರ ಮೇಲೆ ಒಂದು ಇಟ್ಟು ಆಡುವಂತ ಆಟ ಬಟ್ಟಾಡುತ್ತೀರಿ. ಈ ಭದ್ರಬಾಹು ಏನ್ ಮಾಡ್ತಾನೆ ಅಂತಂದ್ರೆ, ಭದ್ರಬಾಹು ಎಂಬ ಮಾಣಿ ಅಂದ್ರೆ ಆ ಪುಟ್ಟ ಹುಡುಗ ಒಂದು ಬಟ್ಟಿನ ಮೇಗೆ 14 ಬಟ್ಟನ್ ಒಂದೊಂದರ ಮೇಗೆ ಓಳಿ ಇಟ್ಟು ಆಡುತ್ತಿರ್ಪನ್ನಿಗಂ. ಇವನೇನ್ ಮಾಡ್ದ ಅಂತಂದ್ರೆ ಒಂದು ಬಟ್ಟಿನ ಮೇಲೆ ಅಂದ್ರೆ ಒಂದು ಕಲ್ಲಿನ ಮೇಲೆ ಒಂದೊಂದರ ಮೇಲೆ ಒಟ್ಟು 14 ಕಲ್ಲುಗಳನ್ನ ನಿಲ್ಸಿದಂತೆ. ನಿಲ್ಲಿಸ್ಬಿಟ್ಟು ಆಟ ಆಡ್ತಾ ಇದ್ದಾನೆ. ಹೀಗೆ ಆಟ ಆಡ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ, ಅಲ್ಲಿ ಒಂದು ಪ್ರಸಂಗ ನಡೀತಾ ಇದೆ, ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತಾ ಇದೆ. ಆ ಇನ್ಸಿಡೆಂಟ್ ಏನು ಅನ್ನುವಂಥದ್ದನ್ನ
ಮುಂದಿನ ಪ್ಯಾರದಲ್ಲಿ ಅದನ್ನು ಹೇಳಿದ್ದಾರೆ.